ಸ್ವೀಟ್ ಕಾರ್ನ್ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ, ಟೊಮೊಟೊ, ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ, ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಬ್ರೆಡ್ಡು ಮತ್ತು ಬಟರ್ ತೊಗೊಂಡಿದ್ದೀನಿ. ಜಾರ್ಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ತರ್ತರಿಯಾಗಿ ರುಬ್ಕೋತೀನಿ. ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ತುಂಬ ಫ್ರೈ ಆಗೋದು ಬೇಡ, ಕ್ರಂಚಿ ಕ್ರಂಚಿ ಹಂಗೆ ಇರಲಿ. ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಹಾಕೋಬಾರ್ದು, ಒಂದೇ ಒಂದು ಹಾಕ್ಕೊಂಡಿದ್ದೀನಿ ನಾನು ಟೊಮೊಟೊ. ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಫ್ರೈಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಷ್ಟೇ, ತುಂಬ ಬೇಯಬಾರ್ದು, ಅದು ಕ್ರಂಚಿ ಹಂಗೆ ಇರಬೇಕು. ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ, ಇದನ್ನ ಬೇಯಿಸ್ಕೊಂಡಿದ್ದೀನಿ ನಾನು. ಅರ್ಧ ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ½ ಸ್ಪೂನ್ ಗರಂ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. 1 ½ ಸ್ಪೂನ್ ಸಕ್ಕರೆ, 1 ಫ್ರೈ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ನಮ್ಮ ಅಕ್ಕನ ಮನೆಗೆ ಹೋಗಿದೆ. ನಮ್ಮ ಭಾವನಿಗೆ ಹಲ್ನೋವು ಇರೋದ್ರಿಂದ ಸೀಬೆ ಎಲೆಗಳನ್ನೆಲ್ಲ ಕಿತ್ಕೊಂಡು ಬಂದು ಅದನ್ನೆಲ್ಲ ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸ್ತಾ ಇದ್ದಾಳೆ. 1½ ಗ್ಲಾಸ್ ನೀರಿಗೆ 1 ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕು. ಇದನ್ನೆಲ್ಲ ಕುದಿಸಾದ್ಮೇಲೆ ಈ ನೀರನ್ನ ಬಾಯಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ಆಚೆ ಉಗಿಬೇಕು, ಆವಾಗ ಹಲ್ನೋವು ಕಡಿಮೆ ಆಗುತ್ತಂತೆ. ಈ ಟಿಪ್ಸ್ ಯಾರು ಹಲ್ನೋವು ಇರೋರು ಫಾಲೋ ಮಾಡ್ಬೋದು.
ನಮ್ಮ ಮುದ್ದಿನ ಊರಿಗೆ ಹೋಗೋ ಟೈಮ್ ಬಂತು. ಇವತ್ತು ನಮ್ಮ ಮುದ್ದಿನ ಊರಿಗೆ ಹೋಗ್ತಾ ಇದ್ದಾನೆ. ಸುಮಾರು ಒಂದೂವರೆ ತಿಂಗಳಿಂದ ನಮ್ಮ ಅಕ್ಕನ ಮನೇಲೇ ಇದ್ದ. ನಮ್ಮ ಅಕ್ಕ ಅಳ್ತಾ ಇದ್ದಾಳೆ ಅವನು ಊರಿಗೆ ಹೋಗ್ತಾ ಇದ್ದಾನೆ ಅಂತ. ನಾವು ಒಂದಿನ ಬಿಟ್ಟು ಒಂದಿನ ಅವ್ನು ನೋಡಿಕೊಂಡು ಆಟಾಡಿಸ್ಕೊಂಡೆಲ್ಲ ಬರ್ತಾ ಇದ್ವಿ. ಇವಾಗ ಊರಿಗೆ ಹೋಗ್ತಾ ಇದ್ದಾನೆ, ತುಂಬ ಬೇಜಾರಾಗ್ತಾ ಇದೆ ನಮಗೂ. ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.